ಬಗ್ಗೆ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಪೇಜ್ ನಂಬರ್ 9 ಅಲ್ಲಿ ಇದೆ ನೋಡಿ ಗದ್ಯ ಪಾಠ 8 ಮಂತ್ರಿಯ ಜಾಣ್ಮೆ ಇಲ್ಲಿ ನಮಗೆ ಅದರ ಬಗ್ಗೆ ಕೊಟ್ಟಿದ್ದಾರೆ ಅಂದ್ರೆ ವಿಜಯನಗರ ರಾಜ್ಯ ಅಂದ್ರೆ ಹಂಪಿಯ ಇದೆಲ್ಲ ಮಕ್ಕಳು ಅದರ ಬಗ್ಗೆ ಸ್ಟೋರಿ ಕೊಟ್ಟಿದ್ದಾರೆ ವಿಜಯನಗರದ ಸಾಮ್ರಾಟ ಶ್ರೀ ಕೃಷ್ಣದೇವರಾಯ ಅದರ ರಾಜ ಬಂದ್ಬಿಟ್ಟು ವಿಜಯನಗರದ ಯಾರು ಶ್ರೀ ಕೃಷ್ಣದೇವರಾಯ ಅವನ ರಾಜಧಾನಿ ಹಂಪಿ ಹಂಪಿ ಗೊತ್ತಿದೆಲ್ಲ ಮಕ್ಕಳು ಎಲ್ಲರಿಗೂ ಆ ರಾಜ್ಯದಲ್ಲಿ ತಿಮ್ಮರಸು ಎಂಬ ಮಂತ್ರಿ ಇದ್ದ ಅವನು ಬುದ್ಧಿವಂತಿಕೆಗೂ ಮುಂದಾಲೋಚನೆಗೂ ಹೆಸರುವಾಸಿಯಾಗಿದ್ದ ಶ್ರೀ ಕೃಷ್ಣದೇವರಾಯ ಆತನನ್ನು ಅಪ್ಪಾಜಿ ಎಂದು ಪ್ರೀತಿಯಿಂದ ಕರೆದು ಗೌರವಿಸುತ್ತಿದ್ದ ಈ ವಿಜಯನಗರ ಅಂದ್ರೆ ಹಂಪಿ ಅಂತ ಹೊಸಪೇಟೆ ಹಂಪಿ ಇದೆಲ್ಲ ಅಲ್ಲಿ ಬರುತ್ತೆ ಆ ವಿಜಯನಗರ ರಾಜಧಾನಿ ಬಂದ್ಬಿಟ್ಟು ಹಂಪಿ ಆ ರಾಜ್ಯದ ರಾಜ ಬಂದ್ಬಿಟ್ಟು ಕೃಷ್ಣದೇವರಾಯ ಅವರಿಗೆ ಮಂತ್ರಿ ಇರ್ತಾರೆ ತಿಮ್ಮರಸು ಅಂತ ಒಬ್ಬ ಮಂತ್ರಿ ಇರ್ತಾನೆ ಆತ ಬಹಳ ಇಂಟೆಲಿಜೆಂಟ್ ಆಗಿರ್ತಾನೆ ಏ ಹೇಳಿದ್ರು ಅದು ಬುದ್ಧಿಯಿಂದಾನೆ ಮಾಡ್ತಿರ್ತಾನೆ ಆತ ತನಗೆ ತಿಳಿದಿದ್ದು ಆಟನಾಟ ಮಾಡೋದಕ್ಕೆ ಯೋಚನೆ ಮಾಡಿ ಮಾಡಿದ್ದ ಆತ ಪ್ರೀತಿಯಿಂದ ಅಪ್ಪಾಜಿ ಅಂತ ಹೇಳಿ ಕರೀತಿದ್ರು ಮಕ್ಕಳ ಅಪ್ಪಾಜಿ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿತ್ತು ಅದು ಕಳಿಂಗರಾಜನ ಕಿವಿಗೂ ಬಿತ್ತು ಆ ರಾಜನಿಗೆ ಅಪ್ಪಾಜಿಯ ಚತುರತೆಯನ್ನು ಪರೀಕ್ಷಿಸುವ ಬಯಕೆ ಉಂಟಾಯಿತು ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಾರೆ ಯಾರೇ ಅಪ್ಪಾಜಿ ಆತ ಮುಗಿಲ ತಿಳ್ಕೋಬೇಕು ಅಂತೇಳಿ ಕಳಿಂಗರಾಜ ರಾಜನಿಗೆ ಆಸೆ ಆಗ್ತೈತೆ ಆಸೆ ಆಗಿ ಏನ್ ಮಾಡ್ತಾನೆ ಅಂತ ಅದನ್ನ ಒಂದು ಟೆಸ್ಟ್ ಮಾಡ್ಬೇಕು ಅದನ್ನ ಪರೀಕ್ಷೆ ಮಾಡ್ಬೇಕು ಅಂತೇಳಿ ಒಂದು ಟೆಸ್ಟ್ ನ ಮಾಡ್ತಾರೆ ವಿಜಯನಗರದ ಅರಸನಿಗೆ ಕಳಿಂಗರಾಜ ಒಂದು ಮನವಿ ಕಳಿಸಿದ ಅಂದ್ರೆ ಒಂದು ಲೆಟರ್ ಕಳಿಸ್ತಾರೆ ನಿಮ್ಮ ರಾಜ್ಯದಲ್ಲಿ ಸುಂದರವಾದ ಗುಲಾಬಿ ಹೂಗಳು ಬೆಳೆಯುವವು ಅವು ನಮ್ಮ ರಾಣಿಯ ಮನಸ್ಸಿಗೆ ತುಂಬಾ ಹಿಡಿಸಿವೆ ಒಂದಿಷ್ಟು ತಾಜಾ ಗುಲಾಬಿ ಹೂಗಳನ್ನು ಕಳುಹಿಸಿ ಕೊಡಿ ಎಂದು ವಿನಂತಿಸಿದ ಆ ರಾಜ ಕಳಿಂಗರಾಜ ಏನು ಮಾಡ್ತಾನೆ ಆ ಕೃಷ್ಣದೇವರಾಯನಿಗೆ ಒಂದು ಲೆಟರ್ ಬರೀತಾನೆ ನಿಮ್ಮ ಗಿಡದಲ್ಲಿ ತೋಟದಲ್ಲಿ ಹೂವು ಬಹಳ ಚೆನ್ನಾಗಿರ್ತವೆ ಗುಲಾಬಿ ಹೂವು ನಮ್ಮ ಮಹಾರಾಣಿಗೆ ಇಷ್ಟ ಆಗಿದ್ದಾವೆ ಸ್ವಲ್ಪ ನೀವು ಹೂವನ್ನ ಕಳಿಸ್ಕೊಡ್ರಿ ಅಂತೇಳಿ ಒಂದು ಲೆಟರ್ನ ಕಳಿಸ್ತಾನೆ ಅದನ್ನು ಓದಿ ಕೃಷ್ಣದೇವರಾಯನಿಗೆ ಅಚ್ಚರಿಯೂ ಚಿಂತೆಯೂ ಆಯಿತು ಅಲ್ಲಿಗೆ ನಡೆದುಕೊಂಡು ಹೋದರೆ ಸುಮಾರು 3 ತಿಂಗಳ ಪ್ರಯಾಣ ಹೂಗಳನ್ನು ಕಿತ್ತು ಕಳುಹಿಸಿದರೆ ಬಾಡಿ ಹೋಗುವವು ತಾಜಾ ಹೂಗಳನ್ನು ಕಳುಹಿಸುವುದೆಂತು ಎಂದು ಯೋಚಿಸತೊಡಗಿದ ಈ ಸಮಸ್ಯೆಯನ್ನು ರಾಜ ಎಲ್ಲರಿಗೂ ವಿವರಿಸಿದ ಇಲ್ಲಿಂದ ನಾವು ಕಳಿಂಗರಾಜಕ್ಕೆ ಹೋಗಬೇಕಂದ್ರೆ 3 ತಿಂಗಳು ಬೇಕು ಅದರ ಒಂದು ಫ್ರೆಶ್ ತಾಜಾ ಹೂ ಕೇಳಿದರೆ ಹೇಗೆ ಕಳಿಸಬೇಕು ಅಂತೇಳಿ ಯೋಚನೆ ಮಾಡ್ತಿರ್ತಾನೆ ಆಗೆಲ್ಲ ಊರಿನ ಜನರೆಲ್ಲ ಡಗಮಗಿಸ್ತಾ ಇರ್ತಾರೆ ಏನಾದರೂ ಪ್ಲಾನ್ ಇದ್ರೆ ಹೇಳಿ ಅಂತೆ ಯಾರಿಗೂ ಉಪಾಯ ಉಳಿಯಲಿಲ್ಲ ದಿಕ್ಕು ತೋರದಾಗಿ ಕಳವಳಗೊಂಡರು ಯಾರಿಗೇನು ತಿಳಿ ಹೂವು ಹೆಂಗೆ ಎಷ್ಟು ದಿನ ಇರುತ್ತೆ 2 ಡೇಸ್ ಇರುತ್ತೆ ಮಕ್ಕಳ ಫ್ರಿಡ್ಜಲ್ಲಿ ಇಟ್ಟರು ಈ ಬಿಸಿಲಿಗೆ ಅದಿರುತ್ತಾ ಇಲ್ಲ ಆಗ ಅಪ್ಪಾಜಿ ಸಮಸ್ಯೆಗೆ ಪರಿಹಾರ ಹುಡುಕಿದ ಒಂದು ಗಾಡಿಯನ್ನು ತರಿಸಿ ಫಲವತ್ತಾದ ಮಣ್ಣು ಮತ್ತು ಗೊಬ್ಬರ ತುಂಬಿಸಿದ ಗುಲಾಬಿಯ ಸಸಿಗಳನ್ನು ನಡೆಸಿ ನೀರು ಹನಿಸಿದ ಗಾಡಿಯೊಂದಿಗೆ ರಾಜಭಟರು ಹಾಗೂ ಅಪ್ಪಾಜಿ ಕಳಿಂಗಕ್ಕೆ ಹೊರಟರು ಅಪ್ಪಾಜಿ ಅಂದರೆ ತಿಮ್ಮರಸು ಮಂತ್ರಿ ಏನು ಮಾಡ್ತಾರೆ ಒಂದು ರೊಟ್ಟಿ ಇದರೊಳ ಗಾಡಿ ಒಳಗಡೆ ಮಣ್ಣು ಹಾಕ್ತಾರೆ ಫಲವತ್ತಾದ ಮಣ್ಣು ಅಂದರೆ ಅದಕ್ಕೆಲ್ಲಪ್ಪ ಇದೆ ಬೆಳೆ ಬೆಳೆಯಲಿಕ್ಕೆ ಯೋಗ್ಯವಾದ ಮಣ್ಣು ಅದು ಅದನ್ನೆಲ್ಲ ಹಾಕ್ಬಿಟ್ಟು ಏನು ಮಾಡ್ತಾರೆ ನೀರು ಹೊಡೆದ್ಬಿಟ್ಟು ಗುಲಾಬಿ ಸಸಿಗಳನ್ನೆಲ್ಲ ನೆಡ್ತಾರೆ ಇಷ್ಟಿರ್ತವೆ ಗುಲಾಬಿ ಸಸಿಗಳ ಸ್ಟಾರ್ಟಿಂಗ್ ಇಷ್ಟಿರ್ತವಲ್ಲ ಮಣ್ಣವರು ಇಷ್ಟು ನೆಟ್ಕೊಂಡು ಗಾಡಿ ಸಮೇತನೇ ಅವರು ನೀರು ಚಿಮ್ಮಿಸುವಂತ ಊರಿಗೆ ಹೋಗ್ತಾರೆ ಕಳಿಂಗರಾಜಕ್ಕೆ ಹೋಗ್ತಿರ್ತಾರೆ ದಾರಿಯಲ್ಲಿ ನೀರನ್ನು ಹಾಕುತ್ತಾ ಸಸಿಗಳನ್ನು ಪೋಷಿಸಿದರು 3 ತಿಂಗಳ ನಂತರ ಗಾಡಿ ಕಳಿಂಗರಾಜ್ಯವನ್ನು ತಲುಪಿತು ದಾರಿ ಉದ್ದಕ್ಕೂ ಅವರು ನೀರು ಸೂರ್ಯನ ಬೆಳಕು ಬರ್ತಿರ್ತದೆ ಗಾಳಿನೂ ಬರ್ತಿರುತ್ತೆ ಸೊ ನೀರು ಹಾಕುವಂತ ಹೋಗ್ತಾರೆ ಅವರು 3 ತಿಂಗಳ ತನಕ ನಂತರ ಅವರು ಕಳಿಂಗರಾಜಕ್ಕೆ ಹೋಗ್ತಾರೆ ಗಾಡಿಯ ತುಂಬ ಗುಲಾಬಿ ಹೂಗಳು ಅರಳಿ ನಿಂತಿದ್ದವು ಸೌಂದರ್ಯ ರಾಶಿಯೇ ಮೈದುಂಬಿತ್ತು ಅದನ್ನು ಕಂಡು ಕಳಿಂಗರಾಜನಿಗೆ ತುಂಬ ಸಂತೋಷವಾಯಿತು ಅಪ್ಪಾಜಿಯ ಚತುರತೆಯನ್ನು ಮೆಚ್ಚಿ ಮನಸಾರೆ ಹೊಗಳಿದ ಅವನನ್ನು ತುಂಬು ಹೃದಯದಿಂದ ಸನ್ಮಾನಿಸಿದರು ಈಗೇನು ಮಾಡ್ತಾರೆ ಗಾಳಿಯಲ್ಲಿ 3 ತಿಂಗಳ ತನಕ ನೀರು ಹಾಕ್ಕೊಂಡು ಹೋಗ್ತಾರಲ್ಲ ಫಸ್ಟಿಗೆ ಇಷ್ಟಿದ್ವು ಸ್ವಲ್ಪ 3 ತಿಂಗಳಂದ್ರೆ ಇಷ್ಟು ಬಂದಿರ್ತಾವಲ್ಲ ಗುಲಾಬಿ ಎಲ್ಲ ಬಿಟ್ಟಿರ್ತಾವು ಅವನಲ್ಲಿ ನೋಡಿದ್ರೆ ರಾಜನಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ಅವ್ರಿಗೆ ಬುದ್ಧಿ ಟೆಸ್ಟ್ ಮಾಡೋಕ್ಕೆ ಪರೀಕ್ಷೆ ಇಟ್ಟಿದ್ದೆ ಅದ್ರಲ್ಲಿ ಗೆದ್ದಾನೆ ಅಂತ ನನಗೆ ಭಾಳ ಖುಷಿ ಆಯ್ತು ಅಂತೇಳಿ ಅಪ್ಪಾಜಿನ ಅಭಿನಂದಿಸ್ತಾರೆ ಅವನಿಗೆ ಉಡುಗೊರೆ ಎಲ್ಲ ಕೊಡ್ತಾರೆ ಅದೇ ನಾವು ಏನು ಮಾಡಬೇಕು ನಾವು ಏನಾದ್ರೂ ಕೆಲಸ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು ಅಯ್ಯೋ ಹೆಂಗಂತ ಇದ್ದು ಕೂಡಬಾರ್ದು ಯೋಚನೆ ಮಾಡೋಕ್ಕಂದ್ರೆ ಏನಾದರೂ ಒಂದು ನಮಗೆ ಐಡಿಯಾ ಬಂದೇ ಬರುತ್ತೆ ಈಗ ನೋಡಿ ಅಪ್ಪಾಜಿಗೂ ಐಡಿಯಾ ಬಂದಿಲ್ಲ ದಾರಿ ಉದ್ದಕ್ಕೂ ಅಂತ ಏನು ಮಾಡಿದ ನೀರು ಹಾಕೊಂತ ಹೋದ 3 ತಿಂಗಳಂದ್ರೆ ಎಲ್ಲ ದೊಡ್ಡವಾದ್ರು ರಾಜರಿಗೂ ಇಷ್ಟ ಆಯಿತು ಓಕೆ ಬುದ್ಧಿವಂತಿಕೆ ಮಿಗಿಲಾಗಿದ್ದು ಯಾವುದೇ ಇಲ್ಲ ನಮ್ಮ ಬುದ್ಧಿ ನಮ್ಮ ಮಿತ್ರದಲ್ಲಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಸೊ ನೀವು ಯೋಚನೆ ಮಾಡಿ ಡಿಸಿಷನ್ ತಗೋರಿ ಓಕೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್